ನಮಸ್ಕಾರ, ನಾನು ಮಹಾದೇವ್ ಬಡ ರಟ್ಕಲ್. ವಿಲ್ಸನ್ ಕಟೀಲ್ರವರ ನಾನು ಕೆಲವು ಕರೋನಾದ ಸಣ್ಣ ಕಥೆಗಳನ್ನು ಹೇಳುತ್ತೇನೆ. ಆ ಕಥೆಗಳು ಹೀಗಿವೆ. ಮೊದಲನೇ ಕಥೆ, ಚರ್ಮದ ಮೇಲೆ ಕುಳಿತುಕೊಂಡಿದ್ದ ವೈರಸ್ ಹೇಳಿತು. ಚರ್ಮದ ಮೇಲೆ ಕುಳಿತುಕೊಂಡಿದ್ದ ವೈರಸ್ ಹೇಳಿತು, ನಮ್ಮ ಹಾವಳಿಯಿಂದಾಗಿ ಈ ಮನುಷ್ಯ ಬಡವನನ್ನು ಮುಟ್ಟುತ್ತಲಿಲ್ಲ, ನನಗೆ ಯಾಕೋ ಸಂಕಟವಾಗುತ್ತಿದೆ ಎಂದು ಹೇಳಿತು. ಆಗ ಪಕ್ಕದಲ್ಲೇ ಇದ್ದ ಇನ್ನೊಂದು ವೈರಸ್ ಹೀಗೆ ಹೇಳುತ್ತದೆ, ಚಿಂತೆ ಮಾಡಬೇಡ, ಅಸ್ಪೃಶ್ಯತೆ ಪಾಲಿಸುವ ಈತ ನಾವಿಲ್ಲದಿದ್ದರೂ ಬಡವನನ್ನು ಮುಟ್ಟುತ್ತಿರಲಿಲ್ಲ, ಜಾತಿಯ ಕಾರಣಕ್ಕಾಗಿ ಮುಟ್ಟದೇ ಇರುವುದಕ್ಕಿಂತ ರೋಗದ ಕಾರಣಕ್ಕಾಗಿ ಮುಟ್ಟದೇ ಇರುವುದು ಎಷ್ಟೋ ಲೇಸು ಅಲ್ಲವೇ ಎಂದು ಸಮಾಧಾನಪಡಿಸಿತು. ಕಥೆ ಎರಡು. ಒಂದು ವೈರಸ್ ಯಾರೋ ಉಗಿಳಿದ ಬಸ್ ಸ್ಟ್ಯಾಂಡಿನಲ್ಲಿ ಹೀಗೆ ಹೇಳುತ್ತದೆ, ಬೇಗ ಬಾ, ಬದುಕು ಉಳಿಯಲು ನಾವು ಕೆಲವೇ ಗಂಟೆಗಳಲ್ಲಿ ಮನುಷ್ಯನ ದೇಹ ಹುಡುಕಬೇಕು. ಹೀಗೆ ಹೇಳ್ತದ, ಯಾರೋ ಉಗಿಳಿದಾಗ ಬಸ್ ಸ್ಟ್ಯಾಂಡಿನಲ್ಲಿದ್ದ ವೈರಸ್ ಹೇಳಿತು, ಬೇಗ ಬಾ, ಬದುಕಿ ಉಳಿಯಲು ಕೆಲವೇ ಗಂಟೆಗಳಲ್ಲಿ ನಾವು ಮನುಷ್ಯನ ದೇಹ ಹುಡುಕಬೇಕು. ಆಗ ಅಲ್ಲೇ ಪಕ್ಕದಲ್ಲಿ ಹುಲ್ಲಿನ ಹಾಸಿಗೆ ಮೇಲಿದ್ದ ವೈರಸ್ ಹೀಗೆ ಹೇಳುತ್ತದೆ, ನೋಡು, ಮನುಷ್ಯನಿಲ್ಲದ ನಗರ ಎಷ್ಟು ಸುಂದರವಾಗಿದೆ. ಪಾರ್ಕಿನಲ್ಲಿ ಹಕ್ಕಿಗಳು ಗುಂಪುಗೂಡಿದರೂ ಕಸವಿಲ್ಲ, ಟೌನ್ ಹಾಲಿನ ಕಂಪೌಂಡಿನಲ್ಲಿ ಕಾಗೆ ಕೂಗಿದರೂ ಶಬ್ದ ಮಾಲಿನ್ಯವಿಲ್ಲ, ಕೋಳಿಯೊಂದು ಮರಿಗಳೊಂದಿಗೆ ನಿಶ್ಚಿಂತೆಯಿಂದ ರಸ್ತೆ ದಾಟುತ್ತಿವೆ. ಈ ಮಾನವನ ಸಹವಾಸವೇ ಬೇಡ, ಇದನ್ನೆಲ್ಲ ನೋಡುತ್ತಾ ಇಲ್ಲೇ ಹಾಯಾಗಿ ಸತ್ತು ಹೋಗೋಣವೆಂದು ಹೇಳಿತ್ತು. ಮೂರನೇ ಕಥೆ. ಮೊದಲನೇ ವೈರಸ್ ಹೀಗೆ ಹೇಳುತ್ತದೆ, ನಾವು ತಪ್ಪು ಮಾಡ್ತಾ ಇದ್ದೀವಿ, ಈ ಸಾವು ನೋವು ನನ್ನಿಂದ ನೋಡೋದಕ್ಕಾಗ್ತಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಬಹಳ ದುಃಖದಿಂದ ಹೇಳುತ್ತದೆ. ಆಗ ಇನ್ನೊಂದು ವೈರಸ್ ಬೆಳಕು ಚೆಲ್ಲುತ್ತೆ, ವೈದ್ಯರು ನಮ್ಮನ್ನು ನಾಶಪಡಿಸುವವರೆಗೂ ನಾವು ಬದುಕಿರೋಣ. ಆಗ ಇನ್ನೊಂದು ವೈರಸ್ ಹೇಳುತ್ತದೆ, ವೈದ್ಯರು ನಮ್ಮನ್ನು ನಾಶಪಡಿಸುವವರೆಗೂ ನಾವು ಬದುಕಿರೋಣ, ನಾವು ಈಗ ಆತ್ಮಹತ್ಯೆ ಮಾಡಿಕೊಂಡರೆ ಯಾವನಾದರೂ ಡೊಂಗಿ ಮನುಷ್ಯ ತನ್ನ ಪವಾಡಗಳಿಂದ ನಾವು ಸತ್ತು ಹೋದೆವು ಎಂದು ಹೇಳಬಹುದು. ಆತ್ಮಹತ್ಯೆ ಮಾಡಿಕೊಂಡು ಮೂಢನಂಬಿಕೆಗೆ ಕಾರಣರಾಗುವುದಕ್ಕಿಂತ ವೈದ್ಯರಿಂದ ಕೊಲೆಯಾಗಿ ವಿಜ್ಞಾನವನ್ನು ಗೆಲ್ಲಿಸೋಣ, ವೈದ್ಯರಿಂದ ಕೊಲೆಯಾಗಿ ವಿಜ್ಞಾನವನ್ನು ಗೆಲ್ಲಿಸೋಣ, ನಾವು ಸಾವಿನಲ್ಲಿಯೂ ಸಾರ್ಥಕತೆ ಮರೆಯೋಣ ಎಂದು ಹೇಳುತ್ತದೆ. ಮುಂದಿನ ಕಥೆ, ಮೂಗಿನ ಮೇಲೆ ಕುಳಿತ ಎರಡು ವೈರಸ್ಗಳ ಸಂಭಾಷಣೆ. ಇದು ಮೂಗಿನ ಮೇಲೆ ಕುಳಿತ ಎರಡು ವೈರಸ್ಗಳ ನಡುವಿನ ಸಂಭಾಷಣೆ. ಮೊದಲನೇ ವೈರಸ್ ಹೀಗೆ ಹೇಳುತ್ತದೆ, ನಾವೀಗ ಪ್ರವೇಶಿಸುವ ದೇಹ ಯಾರದು ಗೊತ್ತೇ, ನಾವೀಗ ಪ್ರವೇಶಿಸುವ ದೇಹ ಯಾರದು ಗೊತ್ತೇ. ಆಗ ಇನ್ನೊಂದು ವೈರಸ್, ಇಲ್ಲ ಗೊತ್ತಿಲ್ಲ. ಆಗ ಆ ವೈರಸ್ ಹೇಳುತ್ತದೆ, ಅವರು ಖ್ಯಾತ ಸಾಹಿತಿಗಳು, ಆದರೆ ಕಣ್ಣು ಮುಂದೆ ಹತ್ಯೆಯಾದರೂ ಒಂದು ಮಾತೆತ್ತಲಿಲ್ಲ, ಅನ್ಯಾಯದ ವಿರುದ್ಧ ಒಂದಕ್ಷರವೂ ಬರೆದಿಲ್ಲ. ಆಗ ಇನ್ನೊಂದು ವೈರಸ್ ಹೇಳುತ್ತಿದೆ, ಓ ಹೌದಾ ಎನ್ನುತ್ತ ಆ ವೈರಸ್ಸು ಮೂಗಿನ ಹೊಳ್ಳೆಗಳ ಹತ್ತಿರ ಬಂದು ಈತ ನಿಜವಾಗಿಯೂ ಬದುಕಿದ್ದಾನೆ ಎಂದು ಉಸಿರು ಪರೀಕ್ಷಿಸುತ್ತದೆ. ಧನ್ಯವಾದಗಳು.